ಪ್ರಾಪರ್ಟೀಸ್ ಇನ್ ಮೈಸೂರ್. ಇದು ನೆಕ್ಸ್ಟು ಶ್ರೀರಂಗಪಟ್ಟಣ, ಮೈಸೂರು ಕೊಲಂಬಿಯೇಶ್ ಹಾಸ್ಪಿಟ್ಲ್ ಜಂಕ್ಷನ್ ಇದೆಯಲ್ಲ, ಅಲ್ಲಿಂದ ಒಂದು 9-10 ಕಿಲೋಮೀಟ್ರ್ ಆಗ್ಬೋದು. ನೋಡಿ, ಇದೇ ಥರ ಟಾರ್ ರೋಡ್ಗೆ ನೀರೋದು, ಎದುರುಗಡೆ ಕಾಣ್ತಾ ಇದೆಯಲ್ಲ ಇದೇ ಜಾಗ. 31 ಗುಂಟೆ, ಕ್ಲಿಯರ್ ಟೈಟ್ಲ್, 2.5 ಲಕ್ಷ ರೂಪಾಯಿ ಒಂದು ಗುಂಟೆಗೆ ಹೇಳ್ತಾ ಇದ್ದಾರೆ. ಇನ್ನೊಂದು ಜಾಗ ಇದೆ, ಅದು 2.5 ಲಕ್ಷ, ಅದೂ ಟಾರ್ ರೋಡ್ಗೆ ಇರೋದು. ಇದೂ ವಿಲೇಜ್ ಹತ್ರ, ಅದೂ ವಿಲೇಜ್ ಹತ್ರ ಇರೋದು. 24 ಅವರ್ಸು ಫಾರ್ಮ್ ಹೌಸ್ ಮಾಡ್ಕೊಳ್ಬೇಕಾದ್ರೆ ಅಲ್ಲೇ ಪರ್ಮನೆಂಟಾಗಿ ಇಡ್ಬೋದು, ಆ ಥರ ಜಾಗ ಇದು. ಬಸ್ ಫೆಸಿಲಿಟಿ ಎಲ್ಲ ಇದೆ, ಅಂಗಡಿ, ಕ್ಲಿನಿಕ್ ಏನಾರ ಬೇಕು ಅಂತಂದರೆ ಊರಲ್ಲೇ ಎಲ್ಲ ಸಿಗ್ತದೆ. ಕ್ಲಿಯರ್ ಟೈಟ್ಲ್ ಇದೆ, ಒಂದು ನಂಬರ್ ಒನ್. ಇನ್ನು ಒಂದು ಏನಂತಂದರೆ ಟಾರ್ ರೋಡ್ಗೂ ಇದೆ. ಸಿಟಿಯಲ್ಲಿ ಹೆಂಗೆ ಭಯ ಇಲ್ಲದೆ ಇರ್ತೀರ ಅದೇ ಥರ ಇಲ್ಲೂ ಊರ ಹತ್ರ ಇರೋದ್ರಿಂದ ಇರ್ಬೋದು. 2.5 ಲಕ್ಷ ರೂಪಾಯಿ ಇದು ಒಂದು ಗುಂಟೆಗೆ ಹೇಳ್ತಾಯಿದ್ರೆ. 31 ಗುಂಟೆ ಇದೆ, ಇನ್ನೊಂದು ಇದೆಯಲ್ಲ 19 ಗುಂಟೆ ಇದೆ, ಅದು 2.5 ಲಕ್ಷ ರೂಪಾಯಿ ಒಂದು ಗುಂಟೆಗೆ ಹೇಳ್ತಾಯಿದ್ರೆ. ಅದೂ ಟಾರ್ ರೋಡ್, ಇದೂ ಟಾರ್ ರೋಡ್. ಇದು ನಾರ್ತ್ ಫೇಸು, ಅದು ಈಸ್ಟ್ ಫೇಸು. ಗ್ರೌಂಡ್ ವಾಟರ್ ಎಲ್ಲ ಚೆನ್ನಾಗಿದೆ ನೋಡಿ. ಈ ಥರ ಇನ್ವೆಸ್ಟ್ಮೆಂಟ್ ಮಾಡಿ ಫಾರ್ಮ್ ಯೂಸ್ ಮಾಡಿ ನೆಕ್ಸ್ಟ್ ಡಿಸ್ಪೋಸ್ ಮಾಡಿದ್ರು ಒಳ್ಳೆ ಇನ್ಕಮ್ ಆಯ್ತದೆ ಇದರಲ್ಲಿ, ಯಾಕಂದರೆ ರೆಡಿ ಫಾರ್ಮ್ ಯೂಸ್ಗಳು ಎಲ್ಲೂ ಇಲ್ಲ. ಸೊ ಆ ಥರ ಮಾಡಿದ್ರೆ ಅದೂ ಚೆನ್ನಾಗಿರ್ತದೆ, ಅಥವಾ ಓನ್ಗೋಸ್ಕರ ಇಟ್ಕೊಂಡ್ರೂ ಆಯ್ತದೆ. ಈ ಇನ್ವೆಸ್ಟ್ಮೆಂಟ್ಗಿಂತ ತೊಗೊಳ್ತಾರೆ ಆ ಥರ ಒಂದು ತೊಗೊಂಡ್ರೆ ಅದು ಇನ್ನೂ ಬೆಸ್ಟ್ ಪ್ರಾಫಿಟ್ ಮಾಡೋಕ್ಕೆ. ಅದೆಲ್ಲ ಮಾಡಬೇಕಂದ್ರೆ ನಾನೇ ಸೆಲ್ಲಿಂಗ್, ಡೆವಲಪ್ಮೆಂಟ್ ಎಲ್ಲ ನಾನೇ ಮಾಡ್ಕೊಡ್ತೀನಿ. ಬೇಕಾದ್ರೆ ನೋಡಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ರೆಡಿ ಡಾಕ್ಯುಮೆಂಟ್ ಇದೆ, ತಗೊಳ್ಳಿ. ಜನರಲ್ ಕ್ಯಾಟಗರಿ ನೋಡಿ. ಈ ಥರ ಜಮೀನುಗಳು ಇನ್ನೂ ಸುಮಾರು ಕಡೆ ಇದೆ. ರಿವರ್ ಟಚ್ ಇದೆ, ಕಬಿನಿ, KRS ಬ್ಯಾಕ್ ವಾಟರ್ ಇದೆ, ಮತ್ತು ಮನೆಗಳೆಲ್ಲ ಇದೆ ನನ್ನ ಹತ್ರ, ಹೊಸ ಮನೆಗಳು ಸೇಲ್ಗೆ ಮೈಸೂರಲ್ಲಿ. ಯಾರಿಗಾದರೂ ಬೇಕು ಅಂದರೆ ನನಗೆ ಸಂಪರ್ಕ ಮಾಡ್ಬೋದು. ಮತ್ತು ಈ ಥರ ಜಾಸ್ತಿ ಮೋರ್ ಇನ್ಕಮ್ ಆಗಬೇಕು ಅಂದರೆ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ನೋಡಿ, ಈ ಥರ ಜಮೀನು ತೊಗೊಂಡು ಮೀಡಿಯಮ್ ಒಂದು 31 ಗುಂಟೆ ಅಂದರೆ 30 ಗುಂಟೆ ಅಂದರೆ 3/4 ಎಕರೆ, 1 ಗುಂಟೆ ಜಾಸ್ತಿ ಇದೆ. ಇಷ್ಟಿದ್ರೆ ಸಾಕು ಒಬ್ಬ ಮನುಷ್ಯನಿಗೆ. ಆರ್ಗ್ಯಾನಿಕ್ ಪ್ಲಾಂಟೇಷನ್ ಮಾಡಿಕೊಂಡು ಮನೆ ಕಟ್ಕೊಂಡು ಊರ ಪಕ್ಕದಲ್ಲಿ ಇದ್ದು ಆರೋಗ್ಯ ಎಲ್ಲ ಚೆನ್ನಾಗಿ ಮಾಡ್ಕೋಬೋದು, ನೆಮ್ಮದಿಯಾಗಿ ಪೀಸ್ಫುಲ್ ಲೊಕೇಶನಲ್ಲಿ ಇರ್ಬೋದು. ಮತ್ತು ಈ ಕಡೆಯೆಲ್ಲ ಪೊಲ್ಯೂಷನ್ ಅಂತೂ ಇಲ್ಲವೇ ಇಲ್ಲ, ಪೊಲ್ಯೂಷನ್ ಫ್ರೀ ಜಾಗಗಳು ಇದೆಲ್ಲ. ಈ ಥರದ್ದು ಸುಮಾರು IAS ಅಧಿಕಾರಿಗಳು, IPS ಅಧಿಕಾರಿಗಳು, ದೊಡ್ಡ ದೊಡ್ಡ ಇದರಲ್ಲಿ ಇರ್ತಾರಲ್ಲ ಜಾಬಲ್ಲಿ, ಅಂಥವರು ರಿಟೈರ್ಡ್ ಆದಮೇಲೆ ಈ ಥರ ಜಾಗನ ತೊಗೊಂಡು ಒಂದು ನೆಮ್ಮದಿಯಾಗಿರಬೇಕು ಅಂತ ಹುಡ್ಕೋದು. ಆಮೇಲೆ NRIs, ಸೈಂಟಿಸ್ಟ್, ಡಾಕ್ಟರ್ಸ್ ಇದರಲ್ಲೇ ರಿಟೈರ್ಡ್ ಆದಮೇಲೆ ಇಂಥ ಜಾಗದಲ್ಲೇ ಇರೋಕ್ಕೆಲ್ಲ ಇಷ್ಟಪಡ್ತಾರೆ. ಸೊ ಈ ಥರ ಮಾಡಿ ರೆಡಿ ಮಾಡಿಕೊಂಡ್ರೆ ಈ ಥರ ಅವರು ತಗೊಳ್ಳೋಕ್ಕೆ ಬರ್ತಾರಲ್ಲ, ಆವಾಗ ತೋರಿಸಿ ಡೀಲ್ ಮಾಡ್ಕೊಡ್ತೀನಿ. ಬೇಕಾದ್ರೆ ಡಾಕ್ಯುಮೆಂಟಲ್ಲಿ ಏನೂ ಸಮಸ್ಯೆ ಇಲ್ಲ, ಇವತ್ತು ಬಂದರೆ ನಾಳೆ ರಿಜಿಸ್ಟ್ರೇಷನ್. ಹತ್ತೊಂಬತ್ತು ಗುಂಟೆನೂ ಅಷ್ಟೇ, ಇದೂ ಅಷ್ಟೇ, ಕ್ಲಿಯರ್ ಟೈಟ್ಲ್. ಇದು 2.5 ಲಕ್ಷ ರೂಪಾಯಿ ಹೇಳ್ತಾರೆ, ಅದು 2.5 ಲಕ್ಷ ರೂಪಾಯಿ ಅಂತಾರೆ. ಎರಡೂ ಜನರಲ್ ಕ್ಯಾಟಗಿರಿ, ಬಸ್, ಆಟೋ, ಅಂಗಡಿ ಇದೆಲ್ಲ ಹತ್ತತ್ರದಲ್ಲಿ ಸಿಕ್ಕಂಥ ಜಾಗ ಇದು. ಮೈಸೂರು ಕೊಲಂಬಿಯೇಶ್ ಹಾಸ್ಪಿಟಲ್ ಜಂಕ್ಷನ್ ಇದೆಯಲ್ಲ, ರಿಂಗ್ ರೋಡ್ ಜಂಕ್ಷನ್, ಅಲ್ಲಿಂದ 9-10 ಕಿಲೋಮೀಟ್ರ್ ಬರ್ಬೋದು ಅಷ್ಟೇ. ಗ್ರೌಂಡ್ ವಾಟರ್ನು ಚೆನ್ನಾಗಿದೆ ಇಲ್ಲಿ.